ಗ್ರಾಮ ವಾಸ್ತವ್ಯ ಸರ್ಕಾರದ್ದು ಜೆಡಿಎಸ್ನದ್ದು. ಗ್ರಾಮ ವಾಸ್ತವ್ಯದ ಊರಲ್ಲಿ ಬರೀ ಜೆಡಿಎಸ್ ಬ್ಯಾನರ್ಗಳು, ಆದರೆ ಕಾಂಗ್ರೆಸ್ ನಾಯಕರ ಒಂದೇ ಒಂದು ಫೋಟೋ ಕೂಡ ಇಲ್ಲ. ಹಾಗಾಗಿ ಇಲ್ಲಿ ಅನುಮಾನ ಬರ್ತಾ ಇದೆ, ಗ್ರಾಮ ವಾಸ್ತವ್ಯ ಯಾರದ್ದು? ಕೇವಲ ಇದು ಕುಮಾರಸ್ವಾಮಿ ಅವರದ್ದು ಮಾತ್ರ ಇದು ಗ್ರಾಮ ವಾಸ್ತವ್ಯನೋ, ಅಥವಾ ಸರ್ಕಾರದ ಮಟ್ಟದ ಗ್ರಾಮ ವಾಸ್ತವ್ಯನೋ, ಅಥವಾ ಜೆಡಿಎಸ್ ಗ್ರಾಮ ವಾಸ್ತವ್ಯನೋ ಅನ್ನುವಂತಹ ಅನುಮಾನಗಳು ಬರುವ ರೀತಿಯಲ್ಲಿ ಜೆಡಿಎಸ್ ಬ್ಯಾನರ್ಗಳು ಊರ ತುಂಬೆಲ್ಲ ಇದೆ. ದೋಸ್ತಿ ಸರ್ಕಾರದಲ್ಲಿ ಡಿಸಿಎಂ ಪರಮೇಶ್ವರ್ ಅವರ ಫೋಟೋ ಕೂಡ ಇಲ್ಲ, ಯಾದಗಿರಿ ಉಸ್ತುವಾರಿ ಸಚಿವರ ಬ್ಯಾನರ್ ಕೂಡ ಮಾಯ ಆಗಿದೆ. ಚಂಡರಕಿ ಗ್ರಾಮದಲ್ಲೆಲ್ಲ ಬರೀ ಎಚ್ ಡಿ ಕುಮಾರಸ್ವಾಮಿ ಅವರದ್ದೇ ಬಂಟಿಂಗ್ ಕಟೌಟ್ಗಳು ರಾರಾಜಿಸ್ತಾ ಇವೆ. ನಾವೀಗಾಗಲೇ ಹೇಳಿದ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ, ಏನಾಗಿದೆ, ಯಾವ ರೀತಿಯಾಗಿ ಇಡೀ ಊರು ಈಗ ಜೆಡಿಎಸ್ ಮಯ ಆಗಿದೆ, ಒಂದು ರೀತಿಯಲ್ಲಿ ಹಸಿರುಮಯ ಆಗಿದೆ ಅಂತ ನೀವು ನೋಡಬಹುದು. ಕುಮಾರಸ್ವಾಮಿಯವರು ಇವತ್ತು ಗ್ರಾಮ ವಾಸ್ತವಕ್ಕೆ ಬರ್ತಾ ಇದ್ದಾರೆ, ಆದ್ರೆ ಕೇವಲ ಕುಮಾರಸ್ವಾಮಿಯವರೇ ಪರ್ಸನಲ್ ಆಗಿ ಬರ್ತಾ ಇದ್ದಾರಾ, ಅಥವಾ ಸಿಎಂ ಆಗಿ ಬರ್ತಿದ್ದಾರಾ, ಅಥವಾ ಮೈತ್ರಿ ಸರ್ಕಾರದ ಕಡೆಯಿಂದ ಬರ್ತಾ ಇದ್ದಾರಾ, ಅಥವಾ ಜೆಡಿಎಸ್ ಗ್ರಾಮ ವಾಸ್ತವ್ಯ ಅನ್ನುವ ರೀತಿಯಲ್ಲಿ ಇಡೀ ಒಂದು ಕುಮಾರಸ್ವಾಮಿ ಅವರ ಹಾಗೇನೆ ಜೆಡಿಎಸ್ ದೇ ಬಂಟಿಂಗ್ಗಳು, ಕಟೌಟ್ಗಳು ಕಾಣಿಸ್ತಾ ಇದೆ. ಒಂದ್ ಕಡೆ ಡಿಸಿಎಂ ಪರಮೇಶ್ವರ್ ಅವರ ಬಂಟಿಂಗ್ ಇಲ್ಲ, ಕಟೌಟ್ಗಳು ಕೂಡ ಇಲ್ಲ. ಇನ್ನು ಸಿಎಂ ಗ್ರಾಮ ವಾಸ್ತವ್ಯದಲ್ಲಿ ಬರೀ ಜೆಡಿಎಸ್ ಫ್ಲೆಕ್ಸ್ ಹಾಕಿರೋದಕ್ಕೆ ಉಸ್ತುವಾರಿ ಸಚಿವ ರಾಜಶೇಖರ್ ಪಾಟೀಲ್ ಬೇಸರ ವ್ಯಕ್ತಪಡಿಸಿದ್ರು. ಗ್ರಾಮ ವಾಸ್ತವ್ಯದ ಪರಿಶೀಲನೆ ವೇಳೆ ಸಚಿವರೇ ಈಗ ಬಹಿರಂಗವಾಗಿ ಸಿಟ್ಟು ಹೊರಹಾಕಿದ್ದು ಹೀಗೆ. ಈಗ ನಾನು ಅದ್ರ ಬಗ್ಗೆ ಈಗ ಸೂಕ್ತ ಅಲ್ಲ ಮಾತಾಡೋದು ಅಂತ ನಾನು ಬಯಸ್ತೇನೆ. ನೀವು ಹೇಳಿದ್ದು ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಲಿ, ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಲಿ, ನಮ್ಮ ಪಕ್ಷದ ಕಾರ್ಯಕರ್ತರ ಬಗ್ಗೆ, ಅದ್ರ ಬಗ್ಗೆ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದಾರ. ಕರೆಕ್ಟ್ ಇದೆ, ಇವತ್ತು ಸಮ್ಮಿಶ್ರ ಸರ್ಕಾರ ಇದೆ, ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷ ಮತ್ತು ಜನತಾದಳ ಸೇರಿ ನಾವು ಸರ್ಕಾರ ಮಾಡಿದ್ದೀವಿ. ಇವತ್ತಿದು ಸರ್ಕಾರ ವತಿಯಿಂದ ಕಾರ್ಯಕ್ರಮ ನಡೀತಾ ಇದೆ, ಇವತ್ತೆಲ್ಲನೂ ಕೂಡ ಮಾಡಬೇಕು. ಇವತ್ತು ಒಬ್ಬರೇ ಓದು ಮಾಡ್ತಕ್ಕಂಥದ್ದಲ್ಲ, ಆದರೂ ಕೂಡ ಏನಿದೆ ಅದು ಸುಧಾರಣೆ ಮಾಡಬೇಕು, ಪಾಲ್ಗೊಳ್ಳೇಬೇಕಲ್ಲ. ಮುಖ್ಯಮಂತ್ರಿಗಳಿದ್ದಾರೆ, ನಾವು ಸಪೋರ್ಟ್ ಕೊಟ್ಟು ಮುಖ್ಯಮಂತ್ರಿಗಳು, ನಾವು ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದೀವಿ, ಅವ್ರ ಸಂಪುಟದಲ್ಲಿ ಸಚಿವನಾಗಿದ್ದೀನಿ, ನಾವೆಲ್ಲರೂ ಕೂಡ ಕೆಲಸ ಮಾಡ್ತೀವಿ, ಅದರಲ್ಲೇನಿಲ್ಲ. ಅದೇನೋ ಸಣ್ಣ ಪುಟ್ಟ ಇದು ಆಗಿದೆ, ಅದಕ್ಕೆ ಸುಧಾರಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗ ನಾನು ಅದ್ರ ಬಗ್ಗೆ ಯಾವುದು ಮಾತಾಡಕ್ ಹೋಗೋದಿಲ್ಲ ಸರ್. ಅವೆಲ್ಲ ಬ್ಯಾನರ್ ನೋಡಿದಾಗ ಇಲ್ಲಿ ಮತ್ತೆ ಇಲ್ಲಿಲ್ಲ. ಈಗ ನೋಡಿ, ಈಗ ಅದ್ರ ಬಗ್ಗೆ ನಾನು ಯಾವುದು ಈ ಪತ್ರಿಕೆ